ದಯವಿಟ್ಟು ಪ್ರಮೋದಾದೇವಿ ಒಡೆಯರವರು ಒಂದು ಸಲ ಅರಮನೆ ಸುತ್ತ ಒಂದು ನಡ್ಕೊಂಡು ಹೋಗ್ಬೇಕು. ಕಾರಲ್ಲಿ ಹೋದ ಪ್ರಯತ್ನ ಇರೋಲ್ಲ. ಅರಮನೆಗೆ ಬಹುಶಃ ಬ್ರಹ್ಮಪುರಿ ಗೇಟ್ ಒಂದು ಕಾಣುತ್ತೆ, ಏನೋ ಗೊತ್ತಿಲ್ಲ. ಪಶ್ಚಿಮದಲ್ಲಿ ಲ್ಯಾನ್ಸ್ಟೌನ್ ಬಿಲ್ಡಿಂಗ್ಸ್ ಮುಂಭಾಗದಲ್ಲಿ ಇರುವ ಪುಟ್ಟ ಉದ್ಯಾನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ, ತಾತಯ್ಯ ಅಂತಲೇ ಪ್ರಖ್ಯಾತವಾಗಿರುವ ವೆಂಕಟಕೃಷ್ಣಯ್ಯನವರ ಪ್ರತಿಮೆ ಇದೆ. ಆಮೇಲೆ ಕೆ ಆರ್ ಸರ್ಕಲ್ನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರತಿಮೆ ಇದೆ, ಅದನ್ನು ಹಾಕ್ಸಿದ್ದು ಜಯಚಾಮರಾಜ ಒಡೆಯರು. ದೊಡ್ಡ ಗಡಿಯಾರ್ ಸರ್ಕಲ್ಲು ಇವರೇ ಹೇಳಿರುವಂಗೆ, ಪ್ರಮೋದ ಒಡೆಯರ್ ಹೇಳಿರೋ ಹಾಗೆ, ಜಯರಾಮ ಬಲರಾಮ ಗೇಟ್ ಎದುರಿಗೆ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಪ್ರತಿಮೆ, ಅದನ್ನು ಸ್ಥಾಪನೆ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಾರ್ಡಿಂಗ್ ಸರ್ಕಲ್ಗೆ ಬಂದರೆ ಹಳೇ ಹಾರ್ಡಿಂಗ್ ಸರ್ಕಲ್ ಫೌಂಟನ್ ಇತ್ತು, ಅಲ್ಲಿ ಜಯಚಾಮರಾಜ ಒಡೆಯರ್ ಪ್ರತಿಮೆ ಇದೆ, ಅದನ್ನು ಸ್ಥಾಪನೆ ಆದದ್ದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಆದೇಶ ಮಾಡ್ತಾರೆ. ಮೊದಲನೇ ಸಲ ಮುಖ್ಯಮಂತ್ರಿ ಆಗಿದ್ದಾಗ ನಾನೇ ಅವರಲ್ಲಿ ಮನವಿ ಸಲ್ಲಿಸಿ ಕೇಳಿಕೊಂಡಿದ್ದೆ. ಮೂಡಾಗಿ ಅವರು ಪತ್ರ ಬರೀತಾರೆ, ನಿಮ್ಮ ವೆಚ್ಚದಲ್ಲಿ ಮಹಾರಾಜರ ಪ್ರತಿಮೆಯನ್ನು ಸ್ಥಾಪಿಸಿ ಅಂತ ಅವರು ರೆಸಲ್ಯೂಷನ್ ಮಾಡ್ತಾರೆ. ಸಿಟಿ ಕಾರ್ಪೊರೇಷನ್ಗೆ ಸೇರಿದ ಜಾಗ ಅದು, ಜಾಗ ನಮಗೆ ಬಿಟ್ಕೊಡಿ ಅಂತ ಪತ್ರ ಬರೀಬೇಕು. ಚೀಫ್ ಆರ್ಕಿಟೆಕ್ಟ್ಗೆ ಪತ್ರ ಬಂದು ಡಿಸೈನ್ ಕೊಡು ಅಂತ ಪತ್ರ ಬರೀಬೇಕು. ಎರಡು ಬಂದ ಮೇಲೆ ನಾವು ಅಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ರೆಸಲ್ಯೂಷನ್ ಮಾಡ್ತಾರೆ. ಆದರೆ ಕಾರಣ ಅಂತೇಳಿದ್ರಿಂದ ಆಗೋಲ್ಲ. ಕುಮಾರಸ್ವಾಮಿ ಚೇಂಜ್ ಆಯಿತು, ಅದು ಹಾಗೆ ಬಿತ್ತು. ಮತ್ತು ಆರ್ ಟಿ ಎಲ್ ಅಲ್ಲಿ ತಗೊಂಡಾದ್ಮೇಲೆ ಮೂಡಾದವರು ಕಾರ್ಪೊರೇಷನ್ಗೆ ಪತ್ರ ಬರೀತಾರೆ, ಜಾಗ ನಿಮಗೆ ಸೇರಿದ್ದು, ಈಗ ನೀವೇ ಅಲ್ಲಿ ಹಾಕ್ಬಿಡಿ, ಸ್ಟ್ಯಾಚ್ಯು ನಿರ್ಮಾಣ ಮಾಡಿ, ಅದರ ವೆಚ್ಚ ಎಷ್ಟಾಯಿತು ಅಂತೇಳಿ ನಾವು ಕೊಟ್ಬಿಡ್ತೀವಿ ಅಂತ ಪತ್ರ ಬರೀತಾರೆ. ಆಮೇಲೆ ಮತ್ತೆ ನೆನಗುದಿಗೆ ಬಿತ್ತದು, ಅವ್ರು ಸ್ಟ್ಯಾಚ್ಯು ಹಾಕೋದಕ್ಕೆ ಬೆಂಬಲ ಇಲ್ಲ, ಸಾರ್ವಜನಿಕರ ಬೆಂಬಲ ಇಲ್ಲ. ಇನ್ನೂ ನಾನು ಹೇಳೋದಾದರೆ ವಿದ್ಯಾರಸ್ ಅಂತೊಬ್ಬರು ಕಾರ್ಪೊರೇಟ್ ಇದ್ದರು, ಅರಸು ಹೆಣ್ಮಗಳು, ಚಾಮುಂಡಿಪುರಮಿಂದ ಗೆದ್ದಿದ್ದಳು. ಆಕೆಗೆ ನಾನು ಹೇಳಿ ಸಬ್ಜೆಕ್ಟ್ ಮೂವ್ ಮಾಡು ಅಂದೆ. ಮೂಡಾದವ್ರು ಕಾಗದ ಬರ್ದಿದ್ದಾರೆ, ಇದ್ರ ಬಗ್ಗೆ ನಾವು ಕ್ರಮ ವಹಿಸಬೇಕು ಅಂತ, ನೀನು ಸಬ್ಜೆಕ್ಟ್ ಮೂವ್ ಮಾಡೋ ಮಕ್ಕ ಕಾರ್ಪೊರೇಷನ್ ಮೀಟಿಂಗ್ಲಿ ಅಂದರೆ. ಅದಕ್ಕೆ ಬೆಂಬಲ ವ್ಯಕ್ತಪಡಿಸೋ ಎರಡನೇ ವ್ಯಕ್ತಿ ಸಿಗಲಿಲ್ಲ, ಸಾರ್ವಜನಿಕರು. ಸಾರ್ವಜನಿಕರದೇ ಮುನ್ಸಿಪಾಲ್ಟಿ, ಅವ್ರ ಪ್ರತಿನಿಧಿಗಳು ಇರೋರು, ಬೆಂಬಲ ಸಿಗಲಿಲ್ಲ. ಆಮೇಲೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂತು ಮೊದಲನೇ ಸಲ ಮುಖ್ಯಮಂತ್ರಿ ಆದಾಗ, ಅವರಿಗೆ ನಾನು ಬೆಂಬತ್ತಿ, ಕುಮಾರಸ್ವಾಮಿ ನೀವು ವಿರೋಧ ಪಕ್ಷ, ಜೆ ಡಿ ಎಸ್ನ ಪ್ರಪೋಸಲ್ ಕೊಟ್ಟಿದ್ದ ನಾನು ಯಾಕೆ ಮಾಡಬೇಕು ಅಂತ ಅನ್ಬೇಡಿ, ದಯವಿಟ್ಟು ಮಹಾರಾಜರು ಹಾಕಿರಿ. ಅವ್ರ ಮೇಲೆ ಒತ್ತಡ ತಂದು ಅದನ್ನು ಹಾಕಿದ್ರು. ಇದು ಮೂರು ಪ್ರತಿಮೆ. ನೀವು ದಕ್ಷಿಣ ಭಾಗಕ್ಕೆ ಬಂದರೆ ಎರಡು ಪುಟ್ಟ ಉದ್ಯಾನಗಳಿವೆ, ಒಂದರಲ್ಲಿ ಕುವೆಂಪು ಸ್ಟ್ಯಾಚ್ಯು ಇದೆ, ಇನ್ನೊಂದ್ರಲ್ಲಿ ಬಸವಣ್ಣನ ಸ್ಟ್ಯಾಚ್ಯು ಇದೆ. ಅದನ್ನು ಹೇಗೆ ಹಾಕಿದ್ರು? ಅರಮನೆ ಸುತ್ತ ಮಹಾರಾಜರದೇ ಇರಬೇಕು ಅನ್ನೋದಾದರೆ, ಇದು ನನ್ನ ಮಾತಲ್ಲ, ಪ್ರಮೋದಾದೇವಿ ಒಡೆಯವ್ರ ಮಾತು. ಇವ್ರಿಗೆ ಹೇಗೆ ಬಂದು ಅವಾಗ ಯಾಕೆ ಅಬ್ಜೆಕ್ಟ್ ಮಾಡಲಿಲ್ಲ? ಸುತ್ತೂರು ಸ್ವಾಮಿಗಳಿಗೆ ಅಬ್ಜೆಕ್ಟ್ ಮಾಡೋರು ಇದಕ್ಕೂ ಅಬ್ಜೆಕ್ಟ್ ಮಾಡಬೇಕಾಯಿತು. ಆಮೇಲೆ ಇನ್ನೊಂದು ಸ್ಟ್ಯಾಚ್ಯು ಇದೆ, ಅಫೇರಾಟಾಗಿ ಸದುರ್ಗನ ಪಾರ್ಕಲ್ಲಿ ಅರಮನೆಗೆ ಉತ್ತರ ಭಾಗದಲ್ಲಿ ರಾಜ್ಕುಮಾರ್ ಸ್ಟ್ಯಾಚ್ಯು ಇದೆ, ಹಾಗೆ ಹಾಕಿದ್ರು. ಕಾರ್ಪೊರೇಷನ್ ಅನುಮತಿ ಇಲ್ಲದೆ ಹಾಕ್ಬಿಟ್ರು ಅವರು, ಅಭಿಮಾನಿಗಳು, ಕಾರ್ಪೊರೇಷನ್ ಆಮೇಲೆ ಎಸ್ ಅಂದರು. ಅದಕ್ಕೆ ಬಂತಲ್ಲಿ ಇಲ್ಲಿ ಇನ್ನೂ ಎರಡು ಹೆಸರು ಬಿಟ್ಟೆ ನಾನು. ಮನೆ ಬಲರಾಮ ಜಯರಾಮ ಗೇಟಿಗೆ ಮುಂದೆ ಆ ರಸ್ತೆಗೆ ಉತ್ತರ ಭಾಗದಲ್ಲಿ ಅಪೇರಟಾಗಿದ್ದರಿಗೆ ರಾಜ್ಕುಮಾರ್ ಸ್ಟ್ಯಾಚ್ಯು ನಿಲ್ಲಿಸಿದ್ರು. ವಿಷ್ಣುವರ್ಧನ್ ಅಭಿಮಾನಿಗಳು ಅಂತ ಎದುರುಗಡೆ ಇರೋ ತೋಟ ನೇರವಾಗಿ ಜಯರಾಮ ಬಲರಾಮ ಗೇಟ್ಗೆ ಹೊಂದ್ಕೊಂಡಿರೋ ಗೇಟ್ ತೋಟ, ಆ ಪಾರ್ಕ್ ಒಳಗಿಂದ ಅರಮನೆ ಒಳಗೆ ಹೋಗೋದಕ್ಕೆ ಒಂದು ಕೋಟೆ ಬಾಗಿಲಿದೆ, ಅಲ್ಲಿ ವಿಷ್ಣುವರ್ಧನ್ ಸ್ಟ್ಯಾಚ್ಯು ನಿಲ್ಲಿಸಬೇಕು ಅಂತ ಮಾಡಿದ್ದಾರೆ.
ನಮ್ಮಲ್ಲಿ ತ್ರಿಮೂರ್ತಿಗಳು, ಚಿತ್ರನಟರಲ್ಲಿ ಅತ್ಯಂತ ಪ್ರಖ್ಯಾತವಾದವರು ತ್ರಿಮೂರ್ತಿಗಳು. ಒಂದು ರಾಜ್ಕುಮಾರು, ಎರಡನೇ ವ್ಯಕ್ತಿ ವಿಷ್ಣುವರ್ಧನ, ಮೂರನೇ ವ್ಯಕ್ತಿ ಅಂಬರೀಷ. ಅಂಬರೀಷಂದು ನಿಲ್ಲಿಸಬೇಕು ಅಂತ ಇದೇ ಕರ್ತನ್ ಪಾರ್ಕಲ್ಲಿ ಅಂಬರೀಷ್ ಪ್ರತಿಮೆ ಹಾಕಬೇಕು ಅಂತ ಹಾಕಿಲ್ಲ, ಹಾಕ್ತಾರೆ. ಅವ್ರು ಹಾಕಿದ್ರೆ ಯಾರೋ ಇಲ್ಲ ಅಂತ ಹೇಳಲ್ಲ, ನಾಳೆ ಇನ್ನೂ ಒಬ್ಬರದು ಬರ್ಬೋದು. ಅರಮನೆಯವರು ಇಲ್ಲಿ ಇದ್ಯಾಕೆ ಹೇಳಿದೆ ಅಂದರೆ ಈ ಸ್ಟ್ಯಾಚ್ಯೂಗಳ ಬಗ್ಗೆ, ಅರಮನೆ ಸುತ್ತ ಮಹಾರಾಜರದ್ದೇ ಅಥವಾ ರಾಜವಂಶಸ್ಥರದ್ದೇ ಬರಬೇಕು ಅಂತ ಹೇಳ್ತಾರಲ್ಲ, ಆ ಕಾರಣದಿಂದಾಗಿ ಯದುವೆ ಶ್ರೀಕಂಠದ ಹಾಕಿ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ಹೇಳಿದ್ದು. ಕುಮಾರಸ್ವಾಮಿ ಜಯಚಾಮರಾಜವಾಡ ಸ್ಟ್ಯಾಚ್ಯೂ ಅಂತ ಹಾಕಿ ಅದು ನಿಧಾನ ಆದಾಗ, ಸಿದ್ದರಾಮಯ್ಯ ನಾನು ಹೇಳಿದಾಗ, ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದವರು ಶ್ರೀನಿವಾಸ ಪ್ರಸಾದ್ ಅವರು ಇದ್ದಂಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದ ಶ್ರೀನಿವಾಸ ಪ್ರಸಾದ್ ಅವರು ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ನಿಲ್ಲಿಸ್ತೀವಿ ಅಂದರು. ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾತು ಇಲ್ಲ ಅನ್ನೋಂಗಿಲ್ಲ. ಇಲ್ಲಿ ಏನಾಗಿತ್ತು, ಅವರ ದೇವರಾಜ ರಸ್ತೆ ಆಮೇಲೆ ಈ ರಸ್ತೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಹತ್ತನೇ ಚಾಮರಾಜೇಂದ್ರ ಒಡೆಯ ಎರಡನೇ ಪ್ರತಿಮೆ ಇದ್ದು, ಅವತ್ತು ವಿಶ್ವದಲ್ಲಿ ಒಂದೇ ಸಮುದಾಯ ಅಪ್ಪ ಮಕ್ಕಳ ಸ್ಟ್ಯಾಚ್ಯೂ ಪಕ್ಕಪಕ್ಕದಲ್ಲಿದ್ದ ಸರ್ಕಲ್ಗಳಲ್ಲಿ ಇದೇ ಮೊದಲನೇದು ಅಂತ ಒಂದು ದಾಖಲೆ ಇತ್ತು. ವಿಶ್ವದಲ್ಲೇ ಮೊದಲನೇದು ಅಪ್ಪ ಮಕ್ಕಳ ಸ್ಟ್ಯಾಚ್ಯೂ ಒಟ್ಟಿಗೆ ಇರೋದು, ಅಪ್ಪ ಮಗ ಮೊಮ್ಮಗ ಮೂರು ಆಗ್ತಿತ್ತು ಇಲ್ಲಿ, ಇಲ್ಲ ಜಯಚಾಮರಾಜ ಒಡೆಯರು ಹಾಕಿದಾಗ. ಆ ಶ್ರೀನಿವಾಸ ಪ್ರಸಾದ್ ದಿಢೀರಂತ ಅಂಬೇಡ್ಕರ್ ಮೇಲೆ ಅಭಿಮಾನದಿಂದ ಅಲ್ಲಿ ಹಾಕ್ತೀವಿ ಅಂತ ಅನೌನ್ಸೇ ಮಾಡಿಬಿಟ್ರು ಅವರು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲ ಅನ್ನೋಂಗಿಲ್ಲ. ಆಗ ನಾವು ಮತ್ತೆ ಹೋಗಿ ಸಿದ್ದರಾಮಯ್ಯವ್ರಿಗೆ ಹೇಳಿ ಬೇರೆ ಕಡೆ ಹಾಕಲಿ, ಈ ಪಾರಂಪರಿಕ ಐತಿಹಾಸಿಕ ದಾಖಲೆ ಮುರಿದೋಗುತ್ತೆ, ಅಂಬೇಡ್ಕರ್ ಹಾಕೋದಕ್ಕೆ ವಿರೋಧ ಇಲ್ಲ, ಐತಿಹಾಸಿಕತೆ ಹೊರಟೋಗುತ್ತೆ, ಬೇಕಾದ್ರೆ ಅವರು ಇವ್ರು ಎದುರಿಗೆ ಟೌನಲ್ಲಿ ಒಳಗೆ ಹಾಕ್ಕೊಳ್ಳಿ, ಇದಕ್ಕೆ ಪ್ಯಾರ್ಲಲ್ಲಾಗೆ ಹಾಕಲಿ, ಅದೇ ಮಟ್ಟದಲ್ಲಿ ಚಾಮರಾಜೇಂದ್ರ ಒಡೆಯರ್ ಸರ್ಕಲ್ ಏನಿದೆ ಅದೇ ಅದ್ಧೂರಿತನದಲ್ಲಿ ಹಾಕಲಿ. ಸಿದ್ದರಾಮಯ್ಯವರು ಆಮೇಲೆ ಶ್ರೀನಿವಾಸ ಪ್ರಸಾದ್ ಹೇಳ್ತಾರೆ ಅದನ್ನು, ಇದು ಬೇಡ ಅಲ್ಲಿ ಹಾಕೋಪ್ಪ ಅಂತ. ಆಗ ಇಲ್ಲಿ ಜಯಚಾಮರಾಜ ಒಡೆಯರ್ ಕೆಲಸ ಶುರುವಾಗಿ ಅಲ್ಲಿ ಟೌನ್ ಹಾಲ್ ಒಳಗೆ ಚಾಮರಾಜೇಂದ್ರ ಒಡೆಯರ್ ಸ್ಟ್ಯಾಚ್ಯೂ ಎದುರಿಗೇನೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬರುತ್ತೆ, ಅದೇ ಥರ ಬರುತ್ತೆ ಅದ್ಧೂರಿಯಾಗಿ. ಇದು ನಾನು ಹೇಳೋ ಕಾರಣ ಏನು ಅಂದರೆ, ಸಮಾಜಕ್ಕೆ ಕೊಡುಗೆ ಕೊಟ್ಟಂಥ ವ್ಯಕ್ತಿಗಳ, ಅದ್ಭುತವಾದ ಕೊಡುಗೆ ಕೊಟ್ಟಂಥ ವ್ಯಕ್ತಿಗಳ ಸ್ಟ್ಯಾಚ್ಯೂ ಹಾಕ್ತಾರೆ ಹೊರತು ಹುಟ್ಟಿನಿಂದ ರಾಜಕುಮಾರ ಅನ್ನೋ ಕಾರಣಕ್ಕೆ ಯಾರೂ ಹಾಕೋಲ್ಲ. ಅದು ಈಗ ಪ್ರಜಾಪ್ರಭುತ್ವದಲ್ಲಿ ಹಾಕೋದಿಲ್ಲ, ರಾಜ ಮಹಾರಾಜರ ಕಾಲದಲ್ಲಿ ಇದ್ದಿರಬಹುದು ಅದು, ರಾಜಪ್ರಭುತ್ವ ಅವರೇ ಹಾಕ್ಕೊಳ್ಳೋರು. ಇನ್ನೊಂದು ಪ್ರಶ್ನೆ, ಇನ್ನು ಬಹಳ ಮುಖ್ಯವಾದ ಅಂಶ ಹೇಳಬೇಕಾದ್ದೇನು ಅಂದರೆ, ಯದುವಂಶದ ಅಧಿಕೃತ ಅಂತಿಮ ಕೂಡಿ ಶ್ರೀಕಂಠ ದತ್ತ ಅವ್ರ ಸ್ಟ್ಯಾಚ್ಯೂ ಹಾಕಬೇಕು ಅಂತ ಪ್ರಮೋದ ಒಡೆಯರ್ ಅವ್ರು ಹೇಳಿದಾರಲ್ಲ, ಶ್ರೀಕಂಠ ದತ್ತ ಕಂಪೇರ್ ಮಾಡೋಕ್ಕೆ ನಾನು ಹೇಳ್ತಾ ಇಲ್ಲ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಯಾರು? ಟಿಪ್ಪು ಸತ್ತ ನಂತರ ಟಿಪ್ಪು ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯ 80,000 ಚದರ ಮೈಲಿ ವ್ಯಾಪ್ತಿ ಇತ್ತು. ಟಿಪ್ಪು ಮೇಲೆ ಯುದ್ಧ ಮಾಡೋದಕ್ಕೆ ಮರಾಠಿಯವರು ಬ್ರಿಟಿಷರು ಬೆಂಬಲ ಕೊಡ್ತಾರೆ, ಹೈದರಾಬಾದ್ ನಿಜಾಮ ಬೆಂಬಲ ಕೊಡ್ತಾನೆ, ಸೈನ್ಯ ಕೊಡ್ತಾರೆ ಅವ್ರು ಯುದ್ಧ ಮಾಡೋಕ್ಕೆ. ಮಹಾರಾಣಿ ಲಕ್ಷ್ಮಣಿ ಇಮ್ಮಡಿ ಕೃಷ್ಣರಾಜ ಒಡೆಯರ ಮೂರನೇದೋ ನಾಲ್ಕನೇದೋ ಹೆಂಡತಿ, ಅವಳು ಆವತ್ತಿನ ರಾಜಮಾತೆ, ನಿಜವಾದ ರಾಜಮಾತೆ ಅವಳು. ಅವಳು ಬ್ರಿಟಿಷನ್ನ ಗೋಗರೆದು 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 ಎಷ್ಟು ಗೋಗರಿತಾಳೆ ಅಂದರೆ ಕಾಲು ಹಿಡಿಯೋದನ್ನು ಬಾಕಿ, ಆಯ್ತಮ್ಮ ತಾಯಿ ಅಂತಾರೆ. ಅವಳು ಒತ್ತಡದಿಂದ ಟಿಪ್ಪು ಮೇಲೆ ಯುದ್ಧ ಮಾಡ್ತಾರೆ. ಟಿಪ್ಪು ಸಾವಿನ ನಂತರ 80,000 ಚದರ ಮೈಲಿ ಇದ್ದ ಮೈಸೂರು ಸಾಮ್ರಾಜ್ಯವನ್ನು ಬ್ರಿಟಿಷರು ನಾಲ್ಕು ಭಾಗ ಮಾಡ್ತಾರೆ. ಹೈದರಾಬಾದ್ ನಿಜಾಮ ಸಹಾಯ ಮಾಡಿದ್ದ ಒಂದು ಭಾಗ, ಇವತ್ತು ನಾವು ಹೈದರಾಬಾದ್ ಕರ್ನಾಟಕ ಅಂತ ಏನು ಹೇಳ್ತೀವಿ ಅದು, ಮರಾಠಿಯರಿಗೆ ಒಂದು ಭಾಗ, ಧಾರವಾಡ ಕೂಡ ಮರಾಠಿ ನಮ್ಮದಲ್ಲ, ಹುಬ್ಳಿ ಧಾರವಾಡ ಮರಾಠ ಪ್ರಾವಿನ್ಸಲ್ಲಿ. ಆಮೇಲೆ ಮೈಸೂರು ಒಡೆಯರ್ಗಳಿಗೆ ಲಕ್ಷ್ಮಣಿಯ ಒತ್ತಡದ ಮೇಲೆ
5 ವರ್ಷದ ಬಾಲಕ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹಳೆ ಮೈಸೂರಿನ 8 ಜಿಲ್ಲೆಗಳನ್ನ ಕೊಡ್ತಾರೆ. ಬೆಂಗಳೂರು ಕಂಟೋನ್ಮೆಂಟು, ಕರಾವಳಿ ಪ್ರದೇಶ, ಮಂಗಳೂರು, ಉಡುಪಿ ಎಲ್ಲ ಬ್ರಿಟಿಷ್ ಇಟ್ಕೊತಾರೆ. ಮುಮ್ಮಡಿ ಮಹಾರಾಜತ್ವ ಪ್ರಾರಂಭ ಮಾಡಿದವನು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಅದುವರೆಗಿದ್ದವರು ಪಾಳೆಗಾರ ಮತ್ತು ರಾಜ ಅಷ್ಟೇ. ಮಹಾರಾಜ ಅನ್ನಿಸ್ಕೊಳ್ಳೋದು ಮುಮ್ಮಡಿ. ಅವ್ರ ಕೊಡುಗೆ ಅಪಾರವಾಗಿದೆ, ಅತಿ ದೊಡ್ಡ ಸಾಹಿತಿ. ಶಾಲೆಗಳು ಶುರು ಮಾಡ್ತಾರೆ, ಏನೂ ಇರಲಿಲ್ಲ ಆಗ ಮಾಡಿದ್ರು, ಅಷ್ಟೆಲ್ಲ ಮಾಡಿದ್ರು. ಆಮೇಲೆ ಬ್ರಿಟಿಷರು ಅವ್ರಿಗೂ ತೊಂದರೆ ಕೊಟ್ಟರು, ಅಧಿಕಾರ ಕಿತ್ಕೊಂಡ್ರು, ಪೆನ್ಷನರ್ ಅಂದರು. ಅದೇನಾರು ಹಾಕ್ಕೊಳ್ಳಿ, ಯದುವಂಶದಲ್ಲಿ ಮರೆಯಲು ಆಗದೇ ಇರುವಂಥ ಹೆಸರು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಆಮೇಲೆ ಮಹಾರಾಣಿ ಲಕ್ಷ್ಮಣಿ, ಇಮ್ಮಡಿ ಕೃಷ್ಣರಾಜ ಒಡೆಯರ ಪತ್ನಿ. ಹಲವಾರು ಪತ್ನಿಯರಲ್ಲಿ ಅವಳೊಬ್ಬಳು. 18 ವರ್ಷಕ್ಕೆ ಮದುವೆ ಆಗ್ತಾಳೆ, 22 ವಿಧವೆ ಆಗ್ತಾಳೆ. 1870 ಸಾಯ್ತಾಳೆ. ಆಕೆ ಇಲ್ಲದೆ ಹೋಗಿದ್ದರೆ, ಆಕೆ ಪ್ರಯತ್ನ ಪಡೆದೇ ಇದ್ದಿದ್ದರೆ ಟಿಪ್ಪು ಆಡಳಿತ 1782 ಏನು ಶುರು ಆಗುತ್ತೆ ಡಿಸೆಂಬರಲ್ಲಿ, ಹೈದರ್ ಸಾಯೋದು 1782 ಡಿಸೆಂಬರ್. ಆನಂತರ ಟಿಪ್ಪು ಆಡಳಿತ, ಆಕೆ ಒತ್ತಡ ಮತ್ತು ಟಿಪ್ಪು ಸ್ವಾಭಿಮಾನ. ಟಿಪ್ಪು ಬ್ರಿಟಿಷರ ಜೊತೆ ಸಂಧಾನ ಮಾಡ್ಕೊಂಡಿದ್ದರೆ ಮೈಸೂರಿಗೆ ರಾಜ್ಯ ಬರ್ತಾ ಇರಲಿಲ್ಲ, ಟಿಪ್ಪು ಆಡಳಿತ ಮುಂದುವರಿತಿತ್ತು. ಅವನು ಸ್ವಾಭಿಮಾನದಿಂದ ಸಂಧಾನ ಮಾಡ್ಕೊಳ್ಳೋದಿಲ್ಲ, ಸಾಯಕ್ಕೆ ತಯಾರಿದ್ದೀನಿ ಅಂತಾನೆ, ಸಾಯ್ತಾನ ಥರ. ಆವಾಗ ಮಹಾರಾಣಿ ಲಕ್ಷ್ಮಣಿ ಒತ್ತಡ ಅಷ್ಟೊಂದಿದೆ, ಪತ್ತೆಗಳು ನೋಡಬೇಕು. ಅವಳಿಂದ ಬಂತು, ಅವಳು ಸ್ಟ್ಯಾಚ್ಯೂ ಹಾಕೋದ್ಬೇಡುವ, ಯದುವಂಶದ ಮರುಜನ್ಮದಾತೆ ಮಹಾರಾಣಿ ಲಕ್ಷ್ಮಣಿ, ಅವಳು ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು, ದಿನ ಅವಳಿಗೆ ಪೂಜೆ ಮಾಡಬೇಕು. ಇಲ್ಲದೆ ಹೋಗಿದ್ರೆ ಮುಮ್ಮಡಿ ಇರ್ತಿರಲಿಲ್ಲ, ಮುಮ್ಮಡಿ ಇಲ್ಲ ಅಂದರೆ ಚಾಮರಾಜನ ಒಡೆಯರಿಲ್ಲ, ನಾಲ್ವಡಿ ಇಲ್ಲ, ಜಯಚಾಮರಾಜ ಒಡೆಯರಿಲ್ಲ, ಶ್ರೀಕಂಠ ದತ್ತ ಇಲ್ಲ. ಇರೋರು ಮನುಷ್ಯರಾಗಿರೋರು, ರಾಜರಾಗಿರ್ತಿರಲಿಲ್ಲ. ಇದನ್ನು ನಾವು ಯದುವಂಶದ ಇತಿಹಾಸ, ಯದುವಂಶದ ಇಂದಿನ ಪೀಳಿಗೆ ಇವರು, ಈ ರಾಜಮಾತೆ, ರಾಜ, ರಾಜ ಯಾರ್ಯಾರು ಇದಾರಲ್ಲ ಇವರುಗಳು, ಶ್ರೀಕಂಠ ದತ್ತನ ಹೈಲೈಟ್ ಮಾಡಲಿ. ಶ್ರೀಕಂಠ ದತ್ತ ನಾನೂ ತುಂಬ ಇಷ್ಟಪಡ್ತೀನಿ, ತುಂಬ 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 ಒಳ್ಳೆ ಹೃದಯ ಇದ್ದಂಥ ವ್ಯಕ್ತಿ. ವೈಯಕ್ತಿಕವಾಗಿ ಹೇಳೋದಾದರೆ ಆತ ನನ್ನ ವಿದ್ಯಾರ್ಥಿ, ನನ್ನ ಮೊಮ್ಮಗನ ಥರ ನೋಡಿ, ಚಿಕ್ಕ ನನ್ನ ಮೊಮ್ಮಗ ಚಿಕ್ಕವನು, ಇವ್ರು ನಮ್ಮ ಮನೆಗೆ ಬರ್ತಿದ್ದಾಗ ಮೊಮ್ಮಗನ ಥರ ನೋಡ್ತಿದ್ದೆ. ಇನ್ನೂ ಒಂದು ಹೇಳ್ಬಿಡ್ತೀನಿ ನಿಮಗೆ,